ಈ ಆಹಾರ ಕ್ರಮ ಈ ಸಮಯದಲ್ಲಿ ಯಾವ ರೀತಿ ಇರಬೇಕು? ಯಾಕಂದ್ರೆ ಒಂದು ಕಡೆ ನೈಟ್ ಕರ್ಫ್ಯೂ ಇದೆ, ಲಾಕ್ಡೌನ್ ಈ ಥರ ಗೊಂದಲದಲ್ಲಿ ಜನರಿದ್ದಾರೆ. ಯಾಕಂದ್ರೆ ಮತ್ತೊಮ್ಮೆ ಮನೆಯಲ್ಲೇ ಕುತ್ಕೊಂಡು ಅತಿಯಾದಂಥ ಆಹಾರ ಸೇವನೆಯಿಂದ ಬೇರೆಲ್ಲ ಯಾವ ರೀತಿ ಸೈಡ್ ಎಫೆಕ್ಟ್ಸ್ಗಳು ಆಗುವಂಥ ಚಾನ್ಸಸ್ ಇರುತ್ತೆ, ಅಥವಾ ಯಾವ ರೀತಿ ಆಹಾರ ಕ್ರಮ ಇದ್ದರೆ ಒಳ್ಳೆಯದು? ಒಂದು ಬೇಸಿಗೆ ಕಾಲ ಆರಂಭ ಆಗ್ತಾ ಇದೆ, ಹಾಗಾಗಿ ಲೈಟ್ ಫುಡ್ ಇರಬೇಕಂತ. ಡೈಜೆಷನ್ಗೆ ತುಂಬ ಲೈಟ್ ಇರಬೇಕು. ಡೈಜೆಷನ್ ಹೆವಿ ಇರುವಂಥ ಯಾವುದು ನಾರ್ತ್ ಇಂಡಿಯನ್ ಫುಡ್ ತಿನ್ನೋದು, ಅಥವಾ ಪಿಜ್ಜಾ ಬರ್ಗರೇ ಬೆಳಗಿಂದ ರಾತ್ರಿ ತನಕ ಆರ್ಡರ್ ಮಾಡಿ ತಿನ್ನಲಿಕ್ಕೆ ಆರಂಭ ಮಾಡೋದು, ಹೇಗೂ ಹೊರಗಡೆಯಿಂದ ಸ್ವಿಗ್ಗಿ ಅದೆಲ್ಲ ಆನ್ಲೈನ್ ಇದರಲ್ಲಿ ಆರ್ಡರ್ ಮಾಡ್ಲಿಕ್ಕೆ ಆಗ್ತದೆ ಅಂತ ಬರೀ ಅದನ್ನು ತಿಂತ ಕೂತ್ಕೊಂಡ್ರೆ ಇಂಥ ರೋಗಗಳು ಖಂಡಿತ ನಮ್ಮ ದೇಹವನ್ನ ನಾಶ ಮಾಡ್ಲಿಕ್ಕೆ ಹೆಚ್ಚು ಸ್ಟ್ರಾಂಗ್ ಆಗಿ ರೋಗ ಹೆಚ್ಚು ಸ್ಟ್ರಾಂಗ್ ಆಗಿಬಿಡ್ತದೆ. ನಮ್ಮ ಫುಡ್ ಲೈಟ್ ಇರಬೇಕು ಒಂದು, ಮತ್ತೆ ಮಜ್ಜಿಗೆ ನಾವು ಮಜ್ಜಿಗೆ ಹೇಗೆ ಊಟ ಮಾಡಬೇಕಾಗ್ತದೆ ಊಟದಲ್ಲಿ ಬಳಸಬೇಕು, ಅದರ ಮೌಲ್ಯವರ್ಧನೆ ಮಾಡ್ಕೊಳ್ಬೋದು. ಮಜ್ಜಿಗೆ ಮೌಲ್ಯವರ್ಧನೆ ಅದು ಹೇಗೆ ಅಂತ ಹೇಳಿದ್ರೆ, ತಂಬುಳಿ ಮಾಡ್ಕೊಳ್ಳೋದು. ಓಕೆ, ತಂಬುಳಿ ಅಂದರೆ ಈ ಚಟ್ನಿ ಮಾಡ್ತೇವಲ್ವಾ, ಆ ಚಟ್ನಿಗೆ ಮಜ್ಜಿಗೆಯನ್ನು ಜಾಸ್ತಿ ಪ್ರಮಾಣದಲ್ಲಿ ಆ್ಯಡ್ ಮಾಡಿದರೆ ಅದು ತಂಬುಳಿ ಆಯ್ತದೆ. ಓಕೆ, ಆ ತಂಬುಳಿ ಮಾಡುವಾಗ ಫ್ರೆಶ್ ಮಜ್ಜಿಗೆಯನ್ನು ಬಳಸ್ಕೊಳ್ಬೇಕು, ಅಂದರೆ ಮಿಕ್ಸಲ್ಲಿ ಹಾಕಿ ತಿರುಗಿಸಿ ಫ್ರೆಶ್ ಇರುವಂಥದ್ದು, ಹುಳಿರುವಂಥದ್ದು ಯಾವುದು 4 ದಿವಸ ಹಳೆಯದು ಫ್ರಿಜ್ಜಲ್ಲಿ ಇರುತ್ತೆ ಅದು ಬಳಸ್ಕೊಳ್ಬಾರ್ದು, ಫ್ರೆಶ್ ಇರಬೇಕು, ಇಲ್ಲಾದ್ರೆ ಕೋಲ್ಡ್ ಆಗಿಬಿಡೋದು, ಹೀಗೇನೋ ತೊಂದರೆ ಆಗ್ತದೆ. ಮೆಂತೆ ತಂಬುಳಿ ಮಾಡ್ಬೋದು, ಈಗ ಯಾರಿಗೂ ಸ್ವಲ್ಪ ಡೈಜೆಷನ್ನ ಡಿಸ್ಟರ್ಬೆನ್ಸ್ ಮೋಷನ್ ಜಾಸ್ತಿ ಆಗ್ತಾ ಇದೆ, ಬೇದಿ ಆಗ್ತಾ ಇದೆ, ಮೆಂತೆ ತಂಬುಳಿ ಮಾಡ್ಕೊಳ್ಬೋದು, ಜ್ವರ ಇದ್ದಾಗಲೂ ಮಾಡ್ಕೊಳ್ಬೋದು. ಓಕೆ, ಆಮೇಲೆ ಸ್ವಲ್ಪ ಗ್ಯಾಸು ಹೊಟ್ಟೆ ಉಬ್ಬರ ಎಲ್ಲ ಇದೆ ಅಂತಂದರೆ ಜೀರಿಗೆ ತಂಬುಳಿ ಮಾಡ್ಬೋದು, ಇನ್ನು ಹಸಿವೆ ಕಡಿಮೆ ಇದೆ ಅಂತಂದರೆ ಶುಂಠಿ ತಂಬುಳಿ ಮಾಡ್ಕೊಳ್ಬೋದು, ಇನ್ನು ಕೋಲ್ಡ್ ಕಾಫ್ ಸ್ವಲ್ಪ ಇದೆ ಹೊಟ್ಟೆಗೆ ಹೊಟ್ಟೆ ಉಬ್ಬರ ಇದೆ ಅಂತಂದರೆ ಪುದೀನ ತಂಬುಳಿ ಮಾಡ್ಕೊಳ್ಬೋದು. ಓಕೆ, ಅದಕ್ಕೆ ಪುದೀನವನ್ನೇ ಅದಕ್ಕೆ ಹಾಕ್ಕೊಳ್ಳೋದು ಫ್ಲೇವರಿಗೆ, ಆ ತಂಬುಳಿ ಮಾಡಿ ಆ ಊಟಕ್ಕೆ ಅನ್ನದ ಜೊತೆಗೆ ಸೇರಿಸ್ಕೊಂಡು ಊಟ ಮಾಡಲಿಕ್ಕೆ ಮಜ್ಜಿಗೆ ಬದಲು ಅದನ್ನು ಉಪಯೋಗ ಮಾಡ್ಕೊಳ್ಳೋದು. ಹೀಗೆ ಬೇರೆ ಬೇರೆ ಪದಾರ್ಥಗಳನ್ನು ಒಂದೆಲಗ ತಂಬುಳಿ ಮಾಡಿ, ಈಗ ಎಕ್ಸಾಮ್ ಇದೆ ಮಕ್ಕಳಿಗೆಲ್ಲ, ಒಂದೆಲಗ ಹಾಕಿ ಒಂದೆಲಗ ತಂಬುಳಿ ಮಾಡೋದು. ಈಗ ಬೇರೆ ಬೇರೆ ರೀತಿಯ ತಂಬುಳಿಯನ್ನು ಮಾಡಿದರೆ, ಓಕೆ, ನಮ್ಮ ಈ ದೊಡ್ಡ ಪತ್ರೆ ಇದೆ, ದೊಡ್ಡ ಪತ್ರೆ ತಂಬುಳಿ, ಸ್ವಲ್ಪ ಶೀತ ಕೆಮ್ಮು ಅಲರ್ಜಿ ಅಥವಾ ಸ್ಕಿನ್ ಅಲರ್ಜಿ ಪ್ರಾಬ್ಲಮ್ ಅಲ್ಲಿರುವವರು ದೊಡ್ಡ ಪತ್ರೆ ಬಳಸ್ಕೊಂಡು ಅದರ ತಂಬುಳಿ ಮಾಡ್ಕೊಳ್ಳೋದು. ಈ ರೀತಿಯಲ್ಲಿ ತಂಬುಳಿಯ ವೈವಿಧ್ಯಗಳು ಸುಮಾರು 200 ರೀತಿಯ ತಂಬುಳಿ ಮಾಡ್ಲಿಕ್ಕೆ ಆಗ್ತದೆ. ಬೇರೆ ಬೇರೆ ಈ ರೀತಿ ಬಳಸ್ಕೊಂಡು ಆಹಾರವನ್ನು, ಅಂದರೆ ಬೇರೆ ಬೇರೆ ಸಸ್ಯಗಳನ್ನು ಬಳಸ್ಕೊಂಡು, ಓಕೆ, ಇನ್ನು ಕರಿಬೇವಿನ ಸೊಪ್ಪನ್ನು ಬಳಸ್ಕೊಂಡು ಅದರ ತಂಬುಳಿ ಮಾಡ್ಕೊಳ್ಬೋದು, ಬೆಳ್ಳುಳ್ಳಿ ಹಾಕಿ ಬೆಳ್ಳುಳ್ಳಿಯ ತಂಬುಳಿ ಮಾಡ್ಕೊಳ್ಬೋದು, ಆಮೇಲೆ ಆನಿಯನ್ ಹಾಕಿ ಅದರ ತಂಬುಳಿ ಮಾಡ್ಕೊಳ್ಬೋದು, ಹಾರ್ಟಿಗೆ ತುಂಬ ಒಳ್ಳೆಯದು. ಬೆಳ್ಳುಳ್ಳಿ ತಂಬುಳಿ ಕೂಡ ಹಾರ್ಟಿಗೆ ತುಂಬ ಒಳ್ಳೆಯದು, ಕೊಲೆಸ್ಟ್ರಾಲ್ ಜಾಸ್ತಿ ಇರೋರು ಅದನ್ನು ಬಳಕೆ ಮಾಡ್ಕೊಳ್ಬೋದು. ಹೀಗೆ ಆ ತಂಬುಳಿ ವೈವಿಧ್ಯವನ್ನು ಮಾಡ್ಕೊಂಡ್ರೆ ಆಹಾರದಲ್ಲಿ ತುಂಬ ಅನುಕೂಲ ಆಗ್ತದೆ. ಓಕೆ, ಆಮೇಲೆ ಸೊಪ್ಪುಗಳೆಲ್ಲ ತುಂಬ ಫೇವರೇಬಲ್, ಈ ಜ್ವರ ಇದ್ದಾಗಲೂ ಕೂಡ ಸೊಪ್ಪುಗಳೆಲ್ಲ ತುಂಬ ಫೇವರೇಬಲ್ ಆಗಿರ್ತದೆ, ಹಾಗಾಗಿ ಸೊಪ್ಪುಗಳನ್ನು ಸ್ವಲ್ಪ ಜಾಸ್ತಿ ಬಳಸ್ಕೊಳ್ಳಿ. ಓಕೆ, ಅಂದರೆ ಬಹುಶಃ ನಾವು ತೆಗೆದುಕೊಳ್ಳುವಂಥ ಒಂದು ನಮ್ಮ ಭಾರತದ ವೈಶಿಷ್ಟ್ಯನೇ ಅದು ಅನ್ಕೋತೀನಿ. ಯಾಕಂದ್ರೆ ನಾವು ತೆಗೆದುಕೊಳ್ಳುವಂಥ ಪ್ರತಿಯೊಂದು ಆಹಾರದಲ್ಲಿ ಸಹಿತ ಒಂದು ರೋಗ ನಿರೋಧಕ ಶಕ್ತಿ ಅಂತಲೇ ಹೇಳ್ಬೋದು. ಇದು ಒಂದು ರೀತಿ ಒಂದು ಶಕ್ತಿ ನೀಡುವಂಥ ಒಂದು ಆಹಾರ ಪದಾರ್ಥನೇ ಆಗಿದೆ. ಭಾರತ ಪ್ರಥಮ ಅಲೆ ಅಂತ ಏನು ಹೇಳ್ತೇವೆ, ಕೋವಿಡ್ ಮತ್ತು ಲಾಸ್ಟ್ ಇಯರ್ ಬಂದಿರೋದು COVID-19, ಅದನ್ನು ಬೇರೆ ದೇಶಗಳಿಗೆ ಕಂಪೇರ್ ಮಾಡಿದರೆ ಹೆಚ್ಚು ಸಶಕ್ತವಾಗಿ ಎದುರಿಸಲಿಕ್ಕೆ ಸಾಧ್ಯ ಆದ್ಯಾವುದರಿಂದ ಮುಖ್ಯವಾಗಿ ನಮ್ಮ ಆಹಾರ ಪದ್ಧತಿ. ಓಕೆ, ಭಾರತೀಯರ ಆಹಾರ ಪದ್ಧತಿ ಅತ್ಯಂತ ಶ್ರೇಷ್ಠವಾದದ್ದು. ಅದರಿಂದಾಗಿ ಅದರಲ್ಲಿ ನಮ್ಮ ಅಡುಗೆ ಮನೆಯಲ್ಲಿರುವ ಹೆಚ್ಚಿನ ಸಾಂಬಾರ ಪದಾರ್ಥಗಳೇನಿದೆ, ಅದು ಮೆಜಾರಿಟಿ ಆಫ್ ಸಾಂಬಾರ ಪದಾರ್ಥಗಳಿಗೆ ಆಂಟಿವೈರಲ್ ಆಕ್ಷನ್ ಇದೆ. ಬರೀ ಆಂಟಿವೈರಲ್ ಆಕ್ಷನ್ ಮಾತ್ರ ಅಲ್ಲ, ರೆಸ್ಪಿರೇಟರಿ ಇನ್ಫೆಕ್ಷನ್ ಅನ್ನು ಕಡಿಮೆ ಮಾಡೋ ಗುಣ ಇದೆ. ಹಾಗೆ ಈ ಎರಡು ಇರೋದ್ರಿಂದಾಗಿ ಈ ಇಂಥ ಈ ಕೋವಿಡ್ನಂತ ಲಕ್ಷಣಗಳನ್ನು ನೀವೊಮ್ಮೆ ನೋಡಿದ್ರೆ ಅದನ್ನು ಎದುರಿಸಲಿಕ್ಕೆ ಅದುವೇ ಅತ್ಯಂತ ಸಮರ್ಥ ಅಂತ. ಓಕೆ ಓಕೆ, ಮತ್ತೆ ಜೀರ್ಣಶಕ್ತಿಯನ್ನು ಕೂಡ ಅದು ಇಂಪ್ರೂವ್ ಮಾಡ್ತದೆ. ಹಾಗಾಗಿ ಈ ಸಮಯಕ್ಕೆ ಅತ್ಯಂತ ಪ್ರಶಸ್ತವಾದ ನಾವು ಅಡುಗೆ ಮನೆಯಲ್ಲಿರುವ ಸಾಂಬಾರ ಪದಾರ್ಥಗಳನ್ನು ಹೆಚ್ಚು ಹೆಚ್ಚು ಬಳಸ್ಕೊಳ್ಬೇಕು. ಓಕೆ ಓಕೆ, ನೀವು ಸಾರು ಮಾಡುವಾಗ ಒಂದು ದಿವಸ ಶುಂಠಿ ಸಾರು ಮಾಡಿ, ಒಂದು ದಿವಸ ಪೆಪ್ಪರ್ ರಸಂ ಮಾಡಿ, ಇನ್ನೊಂದು ದಿವಸ ಬೆಳ್ಳುಳ್ಳಿ ರಸಂ ಮಾಡಿ, ಮತ್ತೊಂದು ದಿವಸ ಆನಿಯನ್ ಜಾಸ್ತಿ ಹಾಕಿ ಮಾಡಿ, ಇನ್ನೊಂದು ದಿವಸ ಕರಿಬೇವಿನ ಸೊಪ್ಪು ಜಾಸ್ತಿ ಹಾಕಿ, ಇನ್ನೊಂದು ದಿವಸ ಕೊತ್ತಂಬರಿ ಸೊಪ್ಪು ಜಾಸ್ತಿ ಹಾಕಿ. ಓಕೆ, ಈಗ ಬೇರೆ ಬೇರೆ ರೀತಿಯಲ್ಲಿ ರಸಂ ಮಾಡುವಾಗ ಬೇರೆ ಬೇರೆ ಡಾಮಿನೇಷನ್ ಮಾಡಿಕೊಂಡು ವಿಭಿನ್ನ ರೀತಿಯಲ್ಲಿ ರಸಮನ್ನು ಮಾಡಿ ತಗೊಳ್ಬೋದು.